ಗಣರಾಜ್ಯೋತ್ಸವದ ಎಲ್ರಿಗೂ ಶುಭಾಶಯಗಳು. ಮಧ್ಯದಲ್ಲಿ ಮಾತು ಸ್ವಲ್ಪ ಆ ಕಡೆ ಹೋಗಿದೆ, ಪರವಾಗಿಲ್ಲ, ಮತ್ತೆ ಗಣರಾಜ್ಯೋತ್ಸವ ವಾಪಸ್ ಬರೋಣ. ಮೊದಲನೇದಾಗಿ ಗಣ ಅಂತ ಇದೆಯಲ್ಲ, ಗಣ ಅಂತ ಏನು ತಿಳ್ಕೋಬೇಕು? ಗಣ ಅನ್ನೋದಕ್ಕೆ ಕನ್ನಡದ ಒಂದು ಈಕ್ವಲೆಂಟ್ ವರ್ಡ್ ಬರುತ್ತೆ, ಸಮೂಹ ಅಂತೂ ಹೇಳ್ಬೋದು. ಏನು ಈ ಗಣ ರಾಜ್ಯೋತ್ಸವ ಯಾಕೆ ಹೆಸರು ಬಂತು? ಒಂದು ಸಮೂಹ, ಒಂದು ಗುಂಪು ತನ್ನ ಲೀಡರನ್ನ ಆರಿಸ್ಕೊಳ್ಳೋದು ಆ ಗುಂಪಿಗೆ ಸಂಬಂಧಪಟ್ಟಿದೆ. ಈಗ ಭಾರತ ದೇಶ ಅಂತ ತಗೊಂಡ್ರೆ ಇಲ್ಲಿನ ಪ್ರಜೆಗಳು ನಮ್ಮ ಲೀಡರ್ನ ನಾವೇ ಆರಿಸ್ಕೊಳ್ಳೋಂತ ಒಂದು ಶಕ್ತಿನ ಜನರ ಸಮುದಾಯಕ್ಕೆ ಕೊಟ್ಟಿರೋದನ್ನ ನಾವು ಗಣ ರಾಜ್ಯೋತ್ಸವ ಅಂತ ಹೇಳಿ ಕರ್ಕೋಬೋದು. ಈ ಗಣರಾಜ್ಯೋತ್ಸವಕ್ಕೆ ಮತ್ತೊಂದು ಹೆಸರು ಪ್ರಜಾರಾಜ್ಯ ಅಂತ ಹೇಳಬೇಕು. ಪ್ರಜಾರಾಜ್ಯ ಅಂದ್ರೆ ಏನು? ಪ್ರಜೆಗಳು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ತಮ್ಮ ಒಬ್ಬ ನಾಯಕನನ್ನ ಆರಿಸ್ಕೊಳ್ಳೋದು ನಮ್ಮ ಒಂದು ಪ್ರಜಾಪ್ರಭುತ್ವ, ಅದನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರೀತೀವಿ. ಇಷ್ಟೊಂದು ದೊಡ್ಡ ದೇಶದಲ್ಲಿ 150 ಕೋಟಿ ಉಳಿದಿದ್ವಿ ಅನ್ನುವಾಗ 150 ಕೋಟಿ ಜನಸಂಖ್ಯೆ ಇರುವಂತ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಆಳ್ವಿಕೆಗಳು ಇವೆಲ್ಲ ಹೇಗಿರಬೇಕು? ಈಗ ನಮ್ಮೊಂದು ಸಣ್ಣ ಅಸೋಸಿಯೇಷನ್ನೇ ತಗೊಂಡ್ರೆ ಅದಕ್ಕೊಂದು ಬೈಲಾಸ್ ಆಗಲಿ, ಒಂದು ರೂಲ್ಸು ರೆಗ್ಯುಲೇಷನ್ಸು ಅಂತ ಒಂದು ಮಾಡ್ಕೊಂಡ್ವಿ. ಇಷ್ಟು ದೊಡ್ಡ ದೇಶನ ಪ್ರಜಾಪ್ರಭುತ್ವ ಅಂತ ಹೇಳ್ಕೋಬೇಕಾದ್ರೆ ಅದಕ್ಕೆ ಒಂದು ರೂಲ್ಸು ರೆಗ್ಯುಲೇಷನ್ಸು ಇರಬೇಕು. ಆ ರೂಲ್ಸು ರೆಗ್ಯುಲೇಷನ್ಸ್ನ 3 ವಿಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಒಂದು ಶಾಸಕಾಂಗ, ನಮ್ಮ ಪೊಲಿಟಿಕಲ್ ಅವರೆಲ್ಲ ಏನು ಒಂದು ಮಾಡ್ತಾರೆ ಅದು ಶಾಸಕಾಂಗ. ಎರಡನೇದು ನ್ಯಾಯಾಂಗ, ಮೂರನೇದು ಕಾರ್ಯಾಂಗ. ಈ 3 ಗುಂಪುಗಳನ್ನು ಮಾಡಿಕೊಂಡು ಈ 3 ಗುಂಪುಗಳ ಒಂದು ಜವಾಬ್ದಾರಿಗಳೇನು, ಈ 3 ಗುಂಪುಗಳು ದೇಶಕ್ಕಾಗಿ ಏನೆಲ್ಲ ಯಾವ ಥರ ನಡೆಸ್ಕೋಬೇಕು ಅಂತ ಮಾಡಿಕೊಂಡು ಈ 3 ಗುಂಪುಗಳು ಹೇಗಿರಬೇಕು ಅಂತ ಹೇಳಿಬಿಟ್ಟು ಅದನ್ನು ಒಂದು ಡಾಕ್ಯುಮೆಂಟ್ ಮಾಡ್ತಾರೆ. ಆ ಡಾಕ್ಯುಮೆಂಟ್ ಮಾಡಲಿಕ್ಕೆ ನಮ್ಮ ಇವತ್ತಿನ ದಿವಸ ನಾವು ನೆನೆಸ್ಕೊಳ್ಬೇಕಾಗಿರೋಂಥವ್ರನ್ನ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಈ ದಿನ ನಾವು ನೆನೆಸ್ಕೊಳ್ಳೇಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತೊಟ್ಟೋದ್ರ ಮುಖಾಂತರ ಅವ್ರನ್ನ ನೆನೆಸ್ಕೊಳ್ಳೋಣ. ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಶಿಲ್ಪಿ ಅಂತಲೇ ಕರೀತೀವಿ, ಸಮುದಾಯನ ಶಿಲ್ಪಿ ಅಂತಲೇ ಕರೀತೀವಿ. ಈ ಒಂದು ಇಷ್ಟೊಂದು ಜನರಲ್ಲಿ ನಮ್ಮ ಸರ್ ಇದ್ದಾರೆ, ನಮ್ಮ ಆರ್ಮಿಯವರಾಗಲಿ, ನೌಕಾದಳ ಆಗಲಿ, ನಮ್ಮ ವಾಯುದಳ ಆಗಲಿ, ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ಬಹಳಷ್ಟು ಕಷ್ಟಪಟ್ಟು ಎಲ್ಲೆಲ್ಲೋ ದುಡಿತಾ ಇದ್ದಾರೆ, ದುಡಿದಿದ್ದಾರೆ, ಅವ್ರನ್ನೆಲ್ಲ ಇವತ್ತಿನ ದಿವಸ ನಾವು ನೆನೆಸ್ಕೊಳ್ಳೋಣ. ಅದು ಅಲ್ಲದೆ ನಮ್ಮ ರೈತರು ಇವತ್ತು ನಾವು 100 ಹೊತ್ತು ನಾವು ಸರಿಯಾಗಿ ಊಟ ಮಾಡಬೇಕಾದ್ರೆ ಅವರ ಒಂದು ಸ್ವಲ್ಪ ಕಾರ್ಯ ನಮಗೆ ಬೇಕು, ಅವರು ದೇಶಕ್ಕಾಗಿ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಮತ್ತು ನಮ್ಮೆಲ್ಲ ಕಾರ್ಮಿಕ ನಾವೆಲ್ಲ ದೇಶದ ಉಪಯೋಗ ನಾವು ನಮ್ಮ ಕೈಲಾದಷ್ಟು ಕೈಕುಮಾರ್ ಹೇಳಿದಂತೆ ದೇಶಕ್ಕೆ ಏನಾದರೂ ಒಂದು ಮಾಡೋದ್ರ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ಕೈಲಾದಷ್ಟು ನಾವು ಮಾಡಿ ಈ ದೇಶದ ಒಂದು ವಿಧಾನ ತೀರ್ಸೋಣ. ಸಾಯಿಕುಮಾರ್ ಹೇಳಿದ್ರು ದೇಶದ ದೂರ ಆಯಿತು ಸರ್, ನಮ್ಮ ಲೇಔಟ್ನೇ ನಾವು ಕಾಪಾಡಿಕೊಂಡು ಸ್ವಚ್ಛವಾಗಿಟ್ಕೊಳ್ಳೋಣ ಅಂತೆಲ್ಲ ಹೇಳಿದ್ರು. ನಾವು ಇವರೆಲ್ಲ ಆರ್ಮಿಯವರಾಗಲಿ, ರೈತರಾಗಲಿ, ಕಾರ್ಮಿಕರಾಗಲಿ, ಇವರೆಲ್ಲ ದುಡಿತಾ ಇರುವಾಗ ನಾವು ನಮ್ಮ ಕೈಲಾದಷ್ಟು ದೇಶ ಸೇವೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಈ ದಿನ ನೆನೆಸ್ಕೊಂಡು ಅವ್ರಿಗೆಲ್ಲರೂ ಸ್ಮರಿಸ್ಕೊಂಡು ಅವರೆಲ್ಲ ವಂದನೆಗಳನ್ನು ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕೀ ಜೈ.